ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮೇಕ್ ಸಮ್ ಡಿಫ್ರೆಂಟ್. ಇವತ್ತು ಹಳ್ಳಿ ಸೊಗಡಿನ ಚಿಕನ್ ಸಾಂಬಾರ್ ಪೊಟ್ಯಾಟೊ ಹಾಕಿ ಮಾಡೋದು ಹೇಗೆ ನೋಡೋಣ ಬನ್ನಿ. ಇದು ನನ್ನ ಸ್ಮಾಲ್ ಕಿಚನ್. ಇಷ್ಟು ಚಿಕ್ಕದಿರೋದ್ರಿಂದ ನಾನು ಅಡುಗೆ ಮಾಡಬೇಕಾದ್ರೆ ಬೆಳಕು ಸ್ವಲ್ಪ ಕಮ್ಮಿ ಇರುತ್ತೆ ಫ್ರೆಂಡ್ಸ್. ನೋಡಿ, ಈಗ ನಾನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ನೋಡಿ, ನನ್ನ ಲಕ್ಕಿ ವೆಯ್ಟ್ ಮಾಡ್ತಿದ್ದೆ, ನಮ್ಮಮ್ಮ ಏನು ಮಾಡುತ್ತೋ ಅಂತ ನೋಡೋಕ್ಕೋಸ್ಕರ ವೆಯ್ಟ್ ಮಾಡೋದು. ನೋಡಿ, ಇದು ನಮ್ಮ ಚಿಕ್ಕ ಕಿಚನ್. ಬನ್ನಿ ಫ್ರೆಂಡ್ಸ್, ಇಂಗ್ರೀಡಿಯಂಟ್ಸ್ ನೋಡ್ಕೊಳ್ಳೋಣ. ಈಗ ಮೊದಲಿಗೆ 4 ಆಲೂಗಡ್ಡೆ, 2 ಆನಿಯನ್, 4 ಟೊಮ್ಯಾಟೊ, ಕೊತ್ತಂಬರಿ, ಮತ್ತು 1-2 ಸ್ಪೂನ್ ಸಾಲ್ಟ್ ಆ್ಯಂಡ್ ಅರಿಶಿನ ಪುಡಿ 2 ಸ್ಪೂನು, ಚಿಲ್ಲಿ ಪೌಡರ್ 4, ಧನಿಯಾ 4, ಚಿಕನ್ ಮಸಾಲ 4, ಮತ್ತು ಶುಂಠಿ ಬೆಳ್ಳಿ ಪೇಸ್ಟ್ 2 ಸ್ಪೂನ್ 3 ಸ್ಪೂನ್ ತೊಗೊಂಡಿದ್ದೀನಿ. ಚಿಕನ್ ಬಂದು 1 ಕೆಜಿಸ್ ತೊಗೊಂಡಿದ್ದೀನಿ. ನೋಡಿ, ಈಗ ನಾವು ಚಿಕ್ಕ ಕಬಾಬ್ಗೂ ರೆಡಿ ಮಾಡಿಕೊಂಡಿದ್ದೀವಿ. ಈಗ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ಒಂದು ಪಾತ್ರೆಗೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಆನಿಯನ್ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ಹೆಚ್ಚು ಆನಿಯನ್ ಹಾಕಿದ್ರೆ ಸ್ವೀಟ್ ಆಗುತ್ತೆ. ನೋಡಿ, ನನ್ನ ಬಾರಿ ಲಂಚ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾಳೆ. ಕಟ್ ಮಾಡಿರೋ ಆನಿಯನ್ ಮತ್ತು ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡೋಣ. ಈಗ ಪೊಟ್ಯಾಟೊ ಹಾಲ್ಸು ಕಟ್ ಮಾಡ್ಕೊಳ್ಳೋಣ. ಹಿಂಗೆ ಉದ್ದುದ್ದೆ ಇದ್ದರೆ ಫ್ರೈ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ. ನೋಡಿ, ಈಗ ಅದು ಟೊಮೆಟೊ ಮತ್ತು ಆನಿಯನ್ ಫ್ರೈ ಆಗ್ತಿದ್ದಾಗೆ ನಾವು ಒಂದು ಸ್ವಲ್ಪ ಅರಿಶಿನ ಮತ್ತು ಸಾಲ್ಟ್ ನೋಡಿಕೊಂಡು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಬೇಕಿದ್ರೆ ಆಮೇಲೆ ಇನ್ನು ಸ್ವಲ್ಪ ಹಾಕ್ಕೋಬೋದು. ಈಗ ಪೊಟ್ಯಾಟೊ ಆ್ಯಡ್ ಮಾಡ್ಕೊಂಡು ಫುಲ್ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಹಾಕ್ಕೊಂಡು ಫುಲ್ಲು ಫ್ರೈ ಮಾಡ್ತಾ, ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ಮತ್ತು ಚಿಕನ್ ಮಸಾಲ ಹಾಕ್ಕೊಳ್ಳೋಣ. ನಾವೆಲ್ಲ ಮುಂಚೆ ಎಲ್ಲ ಫಸ್ಟ್ ಚಿಕನ್ ಹಾಕ್ಕೊಂಡು ಮತ್ತೆ ಹಾಕ್ಕೋತಾ ಇದ್ವಿ, ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ಎಲ್ಲ. ಆದರೆ ಈಗ ಫಸ್ಟ್ ಈ ಥರ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ಆಮೇಲೆ ಚಿಕನ್ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ ಮಸಾಲ ಫ್ರೈ ಆದಮೇಲೆ. ನೋಡಿ, ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಈಗ ತಳ ಹಿಡಿಯುತ್ತೆ ಅಂತ ನೀರು ಹಾಕ್ಕೊಳ್ತಿರೋದು. ಮಸಾಲ ಫ್ರೈ ಆಗ್ತಿದ್ದಾಗೆ ನಾವು ಅದಕ್ಕೆ ಈಗ ನಾವು ಚಿಕನ್ ಬೇಗ ಆ್ಯಡ್ ಮಾಡ್ಕೊಳ್ಳೋಣ. ಅದರಲ್ಲೇ ಪೊಟ್ಯಾಟೊ ಹಾಗೆ ಬೇಯ್ಕೊಂಡು ಫ್ರೈ ಆಗ್ತಿರುತ್ತೆ. ಕೊತ್ತಂಬರಿ ಸ್ವಲ್ಪ, ಇನ್ನೇನು ಫ್ರೈ ಆಗ್ತಿದ್ದಾಗೆ ಚಿಕನ್ ಹಾಕ್ಕೊಳ್ಳೋಣ. ಚಿಕನಲ್ಲಿ ವೆರೈಟಿ ವೆರೈಟಿ ಡಿಶಸ್ ಮಾಡ್ಬೋದು. ಹಳ್ಳಿ ಸ್ಟೈಲೇ ಬೇರೆ ಇರುತ್ತೆ, ಮತ್ತು ನಾರ್ಮಲಾಗಿ ಮಾಡೋ ಸಿಟಿ ಸೈಡೇ ಬೇರೆ ಥರ ಮಾಡ್ತಾರೆ. ಆಂಧ್ರ ಸ್ಟೈಲು, ತಮಿಳ್ನಾಡು ಸ್ಟೈಲ್, ಎಲ್ಲರದ್ದು ಟೇಸ್ಟ್ ಬೇರೆ ಬೇರೆ ಥರ ಅವ್ರ ಇಷ್ಟವನ್ನು ಮಾಡ್ತಾರೆ. ನಾವು ಈ ರೀತಿ ಮಾಡೋಣ. ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಮಾಡೋರು. ನೋಡಿ, ಈಗ ಇದು ಬಾಯ್ಲ್ ಆಗ್ತಿದೆ. ಅದನ್ನು ನೋಡಿಕೊಂಡು ನಾವು ಬಾಯ್ಲ್ ಆಗ್ತಿರೋದು ನೋಡಿಕೊಂಡು ಸ್ವಲ್ಪ ಉರಿ ಕಮ್ಮಿ ಇಟ್ಕೊಳ್ಳೋಣ. ಮತ್ತು ಜನ ಎಷ್ಟಿದೆ ನೋಡಿಕೊಂಡು ನಾವು ನೀರು ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ಈಗ ರೆಡಿ ಆಗ್ತಾ ಇದೆ. ಇನ್ನು ಸ್ವಲ್ಪ ಬಾಯ್ಲ್ ಆಗಿಬಿಡೋಣ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್. ಈಗ ನಾನು ಕಬಾಬ್ಗೆ ಫ್ರೈ ಮಾಡ್ಕೊತಿದ್ದೀನಿ, ಮತ್ತು ರೈಸ್ಗೆ ಇಟ್ಟಿದ್ದೀನಿ. ಆದರೆ ನಾನಿವತ್ತು ಮುದ್ದೆ ಮಾಡೋಕ್ಕೆ ಹೋಗ್ತಿಲ್ಲ, ಯಾಕಂದರೆ ಮಕ್ಕಳು ಮುದ್ದೆ ಇಷ್ಟಪಡಲ್ಲ, ಹಂಗಾಗಿ ಮಾಡ್ತಿಲ್ಲ. ನೆಕ್ಸ್ಟ್ ನಾನು ಮುದ್ದೆ ಮಾಡಿ ಮತ್ತು ಸಾಂಬಾರ್ ಜೊತೆಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಈಗ ರೆಡಿಯಾಗಿದೆ ರೈಸ್ ಮತ್ತು ಕಬಾಬ್ ವಿತ್ ಚಿಕನ್. ಹಳ್ಳಿ ಸೊಗಡಿನ ಸಾಂಬಾರ್ ಟೇಸ್ಟ್ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಹಾಕಿದ್ರೆ ಹೆಚ್ಚಿನ ಪೀಸ್ಗಳು ಕಮ್ಮಿ ಇದ್ದಾಗ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಅದನ್ನು ತಿನ್ಬೋದು. ತುಂಬ ಟೇಸ್ಟಾಗಿರುತ್ತೆ ಕೂಡ. ಮಾಡಿಟ್ಟಿದ ಸಾಂಬಾರು ನಾಳೆ ದಿನ ಇಟ್ಟು ತಿಂದರೂ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್. ಇದು ಇನ್ನೂ ರುಚಿ ಹೆಚ್ಚಾಗುತ್ತೆ. ನೋಡಿ ಹೇಗಿದೆ, ನೀವು ಟ್ರೈ ಮಾಡಿ. ತುಂಬ ಈಸಿ ರೆಸಿಪಿ. ಇನ್ನು ನಮ್ಮ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಇನ್ನು ನಮ್ಮ ಹೆಚ್ಚಿನ ವೀಡಿಯೋಗಳಿಗೆ ನಮಗೆ ಸಪೋರ್ಟ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್, ಬಾಯ್.